ರಾಜ್ಯದಾದ್ಯಂತ ಶಾಲಾ ಕಾಲೇಜುಗಳ ಪ್ರಾರಂಭದ ಬಗ್ಗೆ ಪರ ವಿರೋಧಗಳು ಚರ್ಚೆ ನಡೆಯುತ್ತಿರುವ ಪ್ರಸಕ್ತ ಸನ್ನಿವೇಶದಲ್ಲಿ ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದ ಸಂಚಾಲಕ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಈ ವರ್ಷ ಶಾಲೆ ಪ್ರಾರಂಭಿಸುವುದು ಬೇಡ ಎಂದು ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ ಕೋವಿಡ್ 19 ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶಾಲೆ ಪ್ರಾರಂಭ ಮಾಡುವುದು ಸಮಂಜಸವಲ್ಲ ಎಂದು ಅವರು ಅಭಿಪ್ರಾಯ ಪಟ್ಟಿದ್ದಾರೆ ಹಾಗಾಗಿ ಮುಂದಿನ ವರ್ಷವೇ ಶಾಲೆ ಪ್ರಾರಂಭಿಸಿ ಎಂದು ಅವರು ಮನವಿ ಮಾಡಿದ್ದಾರೆ ಇದರ ಜೊತೆಯಲ್ಲಿ ಸ್ಕೂಲ್ ಫೀಸ್ ನೆಪದಲ್ಲಿ ಶಾಲೆ ಮತ್ತು ಕಾಲೇಜುಗಳಿಂದ ಸುಲಿಗೆ ಅಮಾನವಿಯ ಎಂದು ಅವರು ಹೇಳಿದ್ದಾರೆ ಶಾಲಾ ಪ್ರಾರಂಭದ ಬಗ್ಗೆ ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ಪೋಷಕರ ವಿಶೇಷ ಸಭೆ ಕರೆದಿದ್ದು ಅದರಲ್ಲಿ ಈ ವರ್ಷ ಶಾಲೆ ಪ್ರಾರಂಭ ಬೇಡವೇ ಬೇಡ ಎಂಬ ಚರ್ಚೆ ಕೂಡ ನಡೆಸಲಾಗಿದೆ ಎಂದರು ನಾವು ಅವರನ್ನು ಶಾಲೆಗೆ ಯಾರು ಸೇರಬೇಕು ಅಂತ ಅಪೇಕ್ಷೆ ಮಾಡ್ತಾರೋ ಅವರನ್ನು ಸೇರಿಸುವಂತ ಪ್ರಯತ್ನ ಇದೆ ನಮ್ಮದು ಎರಡನೇದು ಕಾಲೇಜಿನ ಶಿಕ್ಷಣದಲ್ಲಿ ಯಾರಿಗೂ ಯಾವುದೇ ಒತ್ತಡ ಇಲ್ಲ ಆರ್ಥಿಕ ಒತ್ತಡವನ್ನು ನಾವು ಹಾಕ್ತಾ ಇಲ್ಲ ಶಿಕ್ಷಣದಲ್ಲಿ ಒತ್ತಡ ಇಲ್ಲ ನಮ್ಮದು ನಮ್ಮದೊಂದು ಅದಕ್ಕೆ ವೈಶಿಷ್ಟ್ಯಪೂರ್ಣ ಅಂತ ಹೇಳಿರುವಂಥದ್ದು ಇಲ್ಲಿ ಒತ್ತಡ ರಹಿತವಾದಂಥ ಶಿಕ್ಷಣ ನಾವು ಕೊಡ್ತಾ ಇರುವಂಥದ್ದು ಅದಕ್ಕೋಸ್ಕರ ಆರ್ಥಿಕ ಒತ್ತಡವನ್ನು ನಾವೇನು ಹಾಕ್ತಾ ಇಲ್ಲ ನೀವು ಇಷ್ಟೇ ಕೊಡಬೇಕು ಇಷ್ಟು ಕೊಟ್ಟರೆ ಮಾತ್ರ ನಾವು ಸೇರಿಸ್ಕೊಳ್ತೇವೆ ಆ ರೀತಿ ಏನು ಯೋಚನೆ ಮಾಡಲಿಲ್ಲ ಏನಿದೆ ಫೀಸ್ ಅವರು ಕಟ್ಟುವವರು ಕಟ್ಟಬಹುದು ಈ ಶಿಕ್ಷಣ ಸಂಸ್ಥೆಯಲ್ಲಿ ಒತ್ತಡದ ವ್ಯವಸ್ಥೆ ಇಲ್ಲ ಆರ್ಥಿಕ ಒತ್ತಡ ಮಾಡಿ ಅವರನ್ನು ಒಂದು ರೀತಿ ಸುಲಿಗೆ ಮಾಡಿದಾಗೆ ಬೇರೆ ಬೇರೆ ಸಂಸ್ಥೆಯರು ಏನು ಮಾಡ್ತಾರೋ ಆ ರೀತಿ ನಾವು ಹಣದ ಸುಲಿಗೆಯಲ್ಲಿ ಇಲ್ಲ ನಾವು